ಇನ್ನೊಂದೇನಂದ್ರೆ ನಾನು ಬೇಸಿಕ್ಲಿ ಒಂದು ಬ್ಯಾಗೇಜ್ ಇರುತ್ತೆ, ನಾವು ಒಂದು ಸೆಟ್ಟಿಗೆ ಹೋಗುವಾಗ ಒಂದು ಬ್ಯಾಗೇಜ್ ಹಾಕೊಂಡೇ ಬರ್ತೀವಿ ಅಂತ. ಆ ಬ್ಯಾಗೇಜ್ ಎಲ್ಲ ಮನೆಯಲ್ಲೇ ಇಟ್ಟು, ಅಲ್ಲಿ ಇವರು ಕೊಟ್ಟಿರೋ ಆ ರೂಮಲ್ಲೇ ಇಟ್ಟು ಬಂದು ವರುಣ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿದೆ. ಅಂಡ್ ಎವ್ರಿಥಿಂಗ್ ವರುಣ್ ಶೋಡ್ ಮಿ ಹೌ ಟು ಡು. ಅಂಡ್ ನಾಟ್ ಬಿಕಾಸ್ ಅಂದ್ರೆ ಅವರು ನನ್ನ ಲ್ಯಾಂಗ್ವೇಜ್, ನನ್ನ ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ಆ ಲ್ಯಾಂಗ್ವೇಜ್ ಮಾತಾಡಿದ್ರೆ ಅದಕ್ಕೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅದ ಬಿಕಾಸ್ ಹಿ ವಾಸ್ ವೆರಿ ಗುಡ್, ಆ ಲ್ಯಾಂಗ್ವೇಜ್ ಮೇಲೆ ಒಳ್ಳೆ ಒಳ್ಳೆ ಕಮ್ಯಾಂಡ್ ಇತ್ತು. ಸೊ ಐ ಫಾಲೋಡ್ ವರುಣ್. ಸೊ ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ಲಕ್ಷ್ಮಣ್ ಸರ್, ಲಕ್ಷ್ಮಣ್ ಶಿಂಗ್ರಿ ಅವರು, ನಮ್ಮ ಶ್ರೀಧರ್ ಅವರು, ರಿಯಲಿ ಎಲ್ರು ಹೇಳ್ದಂಗೆ ಇಂಥ ಪಿಕ್ಚರ್ಗೆ ಒಂದು ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಫಸ್ಟ್ ಒಪ್ಕೊಳ್ಳೋದೇ ಮುಖ್ಯ, ಬಟ್ ಅವರು ಒಂದು ಪ್ಯಾಷನ್, ವೆರಿ ಗುಡ್ ಪ್ಯಾಷನ್ನು. ಅಂಡ್ ಇವರಿಗೂ ಏನೋ ಒಂದು ಚೆನ್ನಾಗಿ ಮಾಡ್ಬೇಕು ಸರ್ ಅಂತ ಒಂದು ಕನಸಿಟ್ಕೊಂಡು ಬಂದ್ರು. ಅಂಡ್ ಹಿ ಹ್ಯಾಸ್ ಡನ್ ಅನ್ ಅಮೇಸಿಂಗ್ ಜಾಬ್ ಆಸ್ ಅ ಪ್ರೊಡ್ಯೂಸರ್. ಅಂಡ್ ಅವರಿಗೆ ಒಳ್ಳೆ ಸಪೋರ್ಟ್ ಅಲ್ಲಿ, ಪ್ಲಸ್ ನಮ್ಮ ನೀಲ್ಕಂಠ ನಿಜವಾಗ್ಲು ಹ್ಯಾಟ್ಸ್ ಆಫ್, ಗ್ರೇಟ್ ಗ್ರೇಟ್ ವರ್ಕ್. ಅಂಡ್ ನೆಕ್ಸ್ಟ್ ನಮ್ಮ ಆರ್ಟಿಸ್ಟ್ ಎಲ್ಲರೂ ಗ್ರೇಟ್ ಟೆಕ್ನಿಷಿಯನ್, ಗ್ರೇಟ್ ಆರ್ಟಿಸ್ಟ್. ಅದರಲ್ಲಿ ನಾನು ತುಂಬಾ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನಾಗಾಭರಣ ಸಾರ್ ಪಿಕ್ಚರ್ಗಳೆಲ್ಲ ನೋಡಿದೆ, ಬಟ್ ಅವ್ರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡೋ ಅವಕಾಶ ಇಷ್ಟವರೆಗೂ ಸಿಕ್ಕಿಲ್ಲ. ಬಟ್ ಆಕ್ಟಿಂಗ್ ಫಸ್ಟ್ ಟೈಮ್. ಸೊ ನಾನು ಅಪರೆಂಟ್ ಕ್ಯಾರೆಕ್ಟರ್ ಯಾರು ವರುಣ್ ಅಂತ ಕೇಳಿದಾಗ ವರುಣ್ ಇಮಿಡಿಯೇಟ್ಲಿ ನಾಗಾಭರಣ ಅವರು ಮಾಡ್ತಾ ಇದ್ರು ಅಂದ್ರೆ, ಸೊ ವೆರಿ ವೆರಿ ಹ್ಯಾಪಿ. ಅಂಡ್ ಅಲ್ಲಿಗೆ ಹೋದ್ಮೇಲೆ ಆ ಕ್ಯಾರೆಕ್ಟ್ರು, ಅವರ ಆಕ್ಟ್, ಈ ಪಿಕ್ಚರ್ ಅಲ್ಲಿ ಕಾಸ್ಟಿಂಗ್ ಯಾರಿದ್ದಾರೆ ಅನ್ನೋದಕ್ಕಿಂತ ಎವ್ರಿ ಆರ್ಟಿಸ್ಟ್ ಆ ಪಾತ್ರಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ಎವ್ರಿ ಒನ್ ಇನ್ಕ್ಲೂಡಿಂಗ್ ಮೈ ಸ್ಟ್ರೈಟ್, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಸ್ಟ್ರೈಟ್. ಸೊ ಎವ್ರಿ ಕ್ಯಾರೆಕ್ಟರ್, ಭವಾನಿ ಪ್ರಕಾಶ್ ಆಗಿರ್ಬೋದು, ಇಲ್ಲ ನಮ್ಮ ಯಶ್ ಆಗಿರ್ಬೋದು, ಎವ್ರಿ ಒನ್ ತುಂಬಾ ಚೆನ್ನಾಗಿ. ಅಂಡ್ ಯಶ್ ವೆರಿ ಬ್ರೈಟ್ ಫ್ಯೂಚರ್ ಇದೆ, ಥ್ಯಾಂಕ್ ಯು. ಸ್ವಲ್ಪ ನನ್ನ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಟ್ಟರು, ಅದು ಏನೂ ಇಲ್ಲ, ನಿಮ್ಗೆಲ್ಲ ಗೊತ್ತು ನನ್ನ ಬಗ್ಗೆ. ಬೇಸಿಕಲಿ ನನಗೂ ಪ್ಯಾಷನು ಇಂಟ್ರೆಸ್ಟು ಬೇಸಿಕಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತು, ರಂಗಭೂಮಿ ಅಣ್ಣ ನಾನು ಎಲ್ಲರೂ. ಸೊ ಬೇಸಿಕಲಿ ಏನಂದ್ರೆ ಶೂಟಿಂಗ್ ಬಂದ್ರೆ ಸುಮ್ಮನೆ ಇರಲ್ಲ, ಏನೋ ಒಂದು ಮಾಡ್ತಾ ಇರ್ತೀವಿ. ಹಂಗೆ ಅವತ್ತು ನೈಟ್ ಬಂದು ಏನೋ ಮಾಡಿದೆ, ಇವರು ಸ್ವಲ್ಪ ಜಾಸ್ತಿ ಮರ್ಯಾದೆ ಇಟ್ಕೊಂಡು ಹಿಂಗೆ ಮಾತಾಡ್ತಾರೆ. ನಥಿಂಗ್ ಲೈಕ್ ದಟ್. ಯಶ್ ಆಲ್ ದ ಬೆಸ್ಟ್ ಮಾ, ಯು ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್, ಒಳ್ಳೆ ಆರ್ಟಿಸ್ಟು. ಅಂಡ್ ಎವ್ರಿ ಒನ್ ಒಬ್ಬೊಬ್ಬರು ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಹೆಸರು ಶಂಕರ್ ಅಣ್ಣಾವರ್ ಹೌದು. ಇದರಲ್ಲಿ ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅಂದ್ರೆ ಫ್ಯಾಂಟಾಸ್ಟಿಕ್ ಕ್ಯಾರೆಕ್ಟರ್ ಶಂಕರ್ ಅಳ್ನಾವರ್. ಅಂಡ್ ಎರಡು ದಿಗ್ಗಜ ತರ ಟೂ ಮೇನ್ ಕ್ಯಾರೆಕ್ಟರ್ಸ್, ಆ ಕಡೆ ನಾಗಾಭರಣ ಸರ್, ಈ ಕಡೆ ನನ್ನ ಕ್ಯಾರೆಕ್ಟರ್. ಅಂಡ್ ಸಪೋರ್ಟೆಡ್ ಬೈ ಅದರ್ಸ್. ಅಂಡ್ ಅಲ್ಲೇ ಗಜೇಂದ್ರಗಡದಲ್ಲಿ ಒಂದು ಪವರ್ಫುಲ್ ಕ್ಯಾರೆಕ್ಟರ್, ಬಟ್ ಅದಕ್ಕೆ ಮೇಲೆ ನಾನು ಹೇಳಂಗಿಲ್ಲ. ಇಲ್ಲ ಸರ್, ನಾನು ಒಂದೇ ಶೇಡ್, ಅದು ಬರೀ ಭವಾನಿ ಅವರು ಮಾತ್ರ ಮೂರು ಶೇಡ್. ಮೂರು ಶೇಡ್ ಇದೆ, ಮೂರು ಶೇಡ್ ಅಂತಂದ್ರೆ ಇವರು ಚಿಕ್ಕವರು ಇದ್ದಾಗಿಂದ ದೊಡ್ಡವರಾಗಿ ಸರ್ ಸಣ್ಣ ಹುಡುಗ ಇದ್ದಾಗಿಂದ. ಹೌದು, ತ್ರೀ ಫೇಸಸ್ ಇರು. ನನ್ನ ಕ್ಯಾರೆಕ್ಟರ್ ಒಂದೇ ಇದು. ಆಮೇಲೆ ಈ ಏಜ್ ಆಗಿ ಬಂದಾಗ ನನ್ಗೆ ವಯಸ್ಸಾಗಿದೆ, ಆತರ ಹೇಳಿ ಶೇಡ್ ಅಂತ ಹೇಳಿದೆ. ಸ್ಟೇಜ್ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಇರುತ್ತೆ ಸರ್. ಅದೇ ಈ ಪಿಕ್ಚರ್ ಪ್ಲಸ್ ಪಾಯಿಂಟ್ ಸರ್, ತುಂಬಾ ಅದು ಎಲ್ಲರೂ ಆಲ್ ಆರ್ಟಿಸ್ಟ್ ಕಂಟ್ರೋಲ್ ಆಗಿ ಆ ಕ್ಯಾರೆಕ್ಟರ್ಗೆ, ಆ ಲ್ಯಾಂಗ್ವೇಜ್ಗೆ, ಆ ಭಾಷೆಗೆ, ಆ ಕಲ್ಚರ್ಗೆ ಏನ್ ಬೇಕೋ ಹಂಗೆ ಮಾಡಿಸ್ಬೋದು.